ಸ್ನೇಹಿತರೆ, ನಿಮಗೆಲ್ಲರಿಗೂ 22ನೇ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕಳೆದ 4-5 ತರಗತಿಗಳಿಂದ ನಾವು ಸೋಮೇಶ್ವರ ಶತಕದ ಪುಲಿಗೆರೆ ಸೋಮನಾಥನ ವಿಚಾರಗಳನ್ನು ಕೇಳ್ತಾ ಬಂದಿದ್ದೇವೆ. ಒಂದೊಂದು ಮುಕ್ತಕ್ಕೂ ಒಂದೊಂದು ಆಶಯಗಳನ್ನು, ಒಂದೊಂದು ವಿಶೇಷಗಳನ್ನು ನಮಗೆ ಅರ್ಥೈಸುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೆ, ಆ ಪ್ರಯತ್ನಕ್ಕೆ ತಕ್ಕಂತೆ ನಾವೀಗ ಕೊನೆಯ ಒಂದು ಪದ್ಯವನ್ನು ಅಭ್ಯಾಸ ಮಾಡುವಂಥ ಸ್ಥಿತಿಗೆ ಬಂದಿದ್ದೇವೆ. ಇದು 6ನೇ ಪದ್ಯ. ಒಂದೊಂದು ಪದ್ಯವೂ ಕೂಡ ಒಂದೊಂದು ವಿಶೇಷ ಹೇಳಿದಂತೆ, ಕೊನೆಯ ಪದ್ಯದ ಬಹಳ ಮುಖ್ಯವಾದಂಥ ಕಾಳಜಿ ಶುದ್ಧ. ಮನುಷ್ಯ ತಾನು ಬರುವಾಗಲೂ ಕೂಡ ಕಲ್ಮಶವಾಗಿ ಬರ್ತಾನೆ, ಹೃದಯದಲ್ಲಿ ಕಲ್ಮಶ ಭಾವನೆಗಳನ್ನ ಇಟ್ಕೊಂಡೇ ಬೆಳೀತಾನೆ, ಕಲ್ಮಶವಾದಂತಹ ಒಂದು ಅವಸ್ಥೆಯಲ್ಲೇ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ. ಆದರೆ ವಾಸ್ತವದಲ್ಲಿ ಇರುವಂಥ 3 ದಿನ ಮನುಷ್ಯ ಎಂಥ ಪರಿಪೂರ್ಣವಾದ ಬದುಕನ್ನು ಬದುಕಬೇಕು ಅನ್ನುವಂಥ ಒಂದು ಸೈದ್ಧಾಂತಿಕವಾದಂಥ ವಿಚಾರಗಳನ್ನೇ ಆತ ಮರೆತು ತನ್ನ ಬದುಕನ್ನು ಒಂದು ರೀತಿಯಾಗಿ ನಿರುಪಯುಕ್ತ ಮಾಡಿಕೊಂಡು ಹೋಗುವಂಥ ಅಪಾಯವನ್ನು ಕಾಣ್ತೇವೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಚಪ್ಪಗಳಿರ. ಅಂದರೆ ಭಗವಂತ ನಮ್ಮನ್ನು ಈ ಭೂಮಿಗೆ ಕಳಿಸುವಂಥ ಸಂದರ್ಭದಲ್ಲಿ ಅವನಿಗರಿವಿಲ್ಲದಂತೆಯೇ ಮನುಷ್ಯ ತನ್ನ ಶಕ್ತಿಯುತವಾದಂಥ ಸಾಧನದಿಂದ ತಾನೇ ಭಗವಂತನಾಗುವಂತಹ ಒಂದು ಅವಕಾಶವನ್ನು ಕೊಟ್ಟು ಕಳಿಸಿರ್ತಾನೆ. ದೌರ್ಭಾಗ್ಯವಶ ಎಲ್ಲ ಇವತ್ತಿನ ಲೌಕಿಕ ಆಕರ್ಷಣೆಗೆ ಒಳಗಾದಂತಹ ಒಂದು ಆತ್ಮ ತನಗರಿವಿಲ್ಲದಂತೆ ಕಲ್ಮಶದಲ್ಲಿ ತನ್ನನ್ನು ತಾನು ಮುಳುಗಿಸ್ಕೊಂಡು ಭಗವಂತನಿಂದ ದೂರ ಆಗುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇಲ್ಲಿ ಮೋಕ್ಷ ಎಂದರೇನು ಅನ್ನುವಂಥ ಪರಿಕಲ್ಪನೆ ಬಂದಾಗ ನಮ್ಮನ್ನು ಕಾಡುವಂಥ ಪ್ರಶ್ನೆ, ಯಾವುದೋ ಲೋಕದಲ್ಲಿರುವಂತಹ ದೈವಿ ಆತ್ಮ ಬಂದು ನಮ್ಮ ಆತ್ಮಕ್ಕೆ ಬಿಡುಗಡೆ ಕೊಡುತ್ತಾ ಹಾಗೆ ಅಂತ, ಅದೇನೂ ಅಲ್ಲ. ನಾವಿರುವಷ್ಟು ದಿನ ಮತ್ತು ಕೆಲವು ಆತ್ಮಗಳಿಗೆ ಆದರ್ಶಪ್ರಿಯವಾದ ನಡೆಯನ್ನು ನಡೆದು ಸಮಾಜದ ಮೌಲ್ಯಗಳನ್ನ ಗೌರವಿಸುವ ರೀತಿಯ ಬದುಕನ್ನು ನಡೆಸಿದ್ದೇ ಆದರೆ ಅದು ನಿಜವಾಗ್ಲೂ ಕೂಡ ಪರಮಾತ್ಮನಿಗೆ ಹತ್ತಿರವಾಗುವಂಥ ದಾರಿ. ಯಾರು ಆ ಪರಮಾತ್ಮನಿಗೆ ಹತ್ತಿರವಾಗುವಂಥ ದಾರಿಯಲ್ಲಿದ್ದೇವೆ ಆತನಿಗೆ ಖಂಡಿತವಾಗಿ ಕೂಡ ಮೋಕ್ಷ ಸಿಕ್ಕಿದೆ ಅಂತ ಅರ್ಥ. ಮೋಕ್ಷ ಅಂತ ಅಂದರೆ ಪಡೆಯುವಂಥದ್ದಲ್ಲ, ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಅಂತ. ಎಲ್ಲಿ ನೆಮ್ಮದಿಯ ಸಾವನ್ನ ಸಾಯ್ತಾನೆ, ಸಾಯುವ ಸಂದರ್ಭದಲ್ಲಿ ಪಶ್ಚಾತ್ತಾಪವಿಲ್ಲದೆ ಆನಂದದಲ್ಲಿ ಆತ ತನ್ನ ಸಾವನ್ನು ಆಸ್ವಾದಿಸ್ತಾನೆ, ಆತ ನಿಜವಾಗ್ಲೂ ಸ್ವರ್ಗದಲ್ಲಿದ್ದಾನೆ ಅಂತ ಅರ್ಥ. ಸ್ವರ್ಗ ಎಲ್ಲೋ ಇದೆ, ಅದು ಅಕ್ಷರೆಯಿಂದ ತುಂಬಿದೆ, ಅವರು ಆನಂದದಲ್ಲಿ ನಮ್ಮನ್ನು ಮುಳುಗಿಸ್ತಾರೆ ಅನ್ನುವಂಥ ಭ್ರಮೆಯನ್ನು ಬಿಟ್ಟು, ನರಕ ಎಲ್ಲೋ ಇದೆ, ಅದು ನಮ್ಮನ್ನು ಶಿಕ್ಷೆ ಕೊಡುತ್ತೆ, ಅದು ಅತ್ಯಂತ ರವರವವಾದಂತಹ ಕರ್ಕಶವಾದಂತಹ ಮತ್ತು ಕಲ್ಮಶವಾದಂತಹ ಅವಸ್ಥೆಯಲ್ಲಿದೆ ಎಂಬಂತಹ ಭಯವನ್ನು ಬಿಟ್ಟು ಇರುವ 3 ದಿನವನ್ನೇ ನಾವು ಸ್ವರ್ಗವನ್ನಾಗಿ ಪರಿವರ್ತಿಸಿಕೊಂಡ್ರೆ ನಮ್ಮ ನರಕದ ಬದುಕಿನ ಯೋಚನೆಗಳಿಂದ ದೂರವಾಗ್ತೇವೆ, ಆ ಮೂಲಕವಾಗಿ ಶುದ್ಧ ಆಗ್ತೇವೆ ಅಂತ. ಅದಕ್ಕೆ ಪೂರಕವಾಗಿ ಬಸವಣ್ಣ ಕೂಡ ಹೇಳ್ತಾರೆ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ. ಮನುಷ್ಯ ಆತ್ಮಶುದ್ಧವಿಲ್ಲದೆ ದೇಹ ಶುದ್ಧವನ್ನು ಮಾಡಿಕೊಳ್ಳುವುದರಿಂದ ತಾನು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು 12ನೇ ಶತಮಾನದ ವಚನ ಸಾಹಿತ್ಯ, ನಮ್ಮ ಜನಪದ ಆಶಯ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ನಾವು ನೋಡ್ತಾ ಬಂದರೆ ಪ್ರತಿಯೊಂದು ಸಾಹಿತ್ಯದ ಉಚ್ಛ್ರಾಯ ಯೋಚನೆ ಕೂಡ ಮನುಷ್ಯನ ಆತ್ಮಶುದ್ಧಿಯೇ ಹೊರತು ದೇಹ ಶುದ್ಧಿ ಅಲ್ಲ. ದೇಹಶುದ್ಧಿಯಿಂದ ಈ ಜಗತ್ತನ್ನು ನಾವೇನೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಆತ್ಮಶುದ್ಧಿ ಆದರೆ ಆತ್ಮಮುಖಿಯಾದ ಜ್ಞಾನದಿಂದ ಇಡೀ ಜಗತ್ತಿಗೆ ಒಂದು ಆಧ್ಯಾತ್ಮವಾದ ಮತ್ತು ಮೌಲ್ಯಾಧಾರಿತವಾದ ಸಮಾಜದ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಮನಗಾಣಬೇಕಾಗುತ್ತೆ. ಆ ದೃಷ್ಟಿಯಿಂದ ಕೊನೆ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ಪುಲಿಗೆರೆ ಸೋಮನಾಥ ಎಷ್ಟು ಸ್ವಾರಸ್ಯಕರವಾದಂತಹ ಚರ್ಚೆಗಳನ್ನ ಮಾಡ್ತಾನೆ ಅಂತ ಅಂದರೆ, ಮನುಷ್ಯ ತನಗರಿವಿಲ್ಲದಂತೆಯೇ ತಾನು ಶುದ್ಧನಾಗಿದ್ದೇನೆ ಎಂಬ ಭ್ರಮೆ ಇದೆಯಲ್ಲ, ಆ ಭ್ರಮೆಯಿಂದ ಆಚೆಗೆ ಬರ್ತಾ ಇದ್ರೆ ಅವನ ಬದುಕು ನಿರರ್ಥಕ ಅನ್ನುವಂಥ ಎಚ್ಚರಿಕೆಯನ್ನು ಬಹಳ ಸೂಕ್ಷ್ಮವಾಗಿ ಕೊಡ್ತಾನೆ. ಹಾಗಾಗಿ ದೇಹದ ಮೇಲೆ ಮಾಡುವ ಜಳಕ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಮಲಿನಕ್ಕೆ ಕಾರಣವಾಗುತ್ತೆ, ಆದರೆ ಆತ್ಮದ ಸ್ನಾನ ಶಾಶ್ವತವಾದಂತಹ ಒಂದು ಗಂಧವನ್ನು, ಒಂದು ಶಕ್ತಿಯನ್ನು ಕೊಡುತ್ತೆ, ಆ ಶಕ್ತಿ ಭಗವಂತನ ಸಮೀಪಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಅಂತ. ಯಾವಾಗ ಭಗವಂತನ ಸಮೀಪದ ನಡೆಯಲ್ಲಿ ನಾವಿದ್ದೇವೆ ಆಗ ನಮ್ಮ ಆತ್ಮ ಆನಂದಮಯವಾಗಿರುತ್ತೆ. ಆತ್ಮಕ್ಕೆ ಆನಂದವಾದರೆ ಅದು ಆತ್ಮಾನಂದ, ಆತ್ಮಾನಂದವೇ ಪರಮ ಮೌಲ್ಯಯುತವಾದಂತಹ ಮೋಕ್ಷ ಅನ್ನುವಂಥದ್ದನ್ನು ನಾವು ಧಾರ್ಮಿಕ ವಿಚಾರಧಾರೆಗಳಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಆ ದೃಷ್ಟಿಯಿಂದ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಕೊನೆ ಪದ್ಯ ಹೇಳ್ತಾ ಇರುವಂಥ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಈ ಒಂದು ಪದ್ಯಕ್ಕೆ ಮುಕ್ತಾಯವನ್ನಾಡೋಣ. ಆ ಮೂಲಕವಾಗಿ ಪುಲಿಗೆರೆ ಸೋಮನಾಥನ ಒಂದಷ್ಟು ವಿಚಾರಗಳನ್ನ ಅಭ್ಯಾಸ ಮಾಡಿದಂಥ ಆನಂದ ಮತ್ತು ಅವನ್ನು ಅಳವಡಿಸಿಕೊಳ್ಳುವಂತಹ ಜವಾಬ್ದಾರಿ ಎರಡೂ ಕೂಡ ನಮ್ಮ ಮೇಲಿದೆ ಅಂತ ಹೇಳ್ತಾ ಕೊನೆ ಪದ್ಯಕ್ಕೆ ಕಾಲಿಡ್ತಾ ಇದ್ದೀನಿ. ಹಾಗಾದರೆ ಎಂಥ
ಶುದ್ಧತೆ ಮನುಷ್ಯನಿಗೆ ಬೇಕು. ಹಾಗಾದರೆ ಶುದ್ಧವಾದಂತಹ ದಾರಿಯಲ್ಲಿ ಮನುಷ್ಯ ಹೋಗಿಕ್ಕಿರುವಂಥ ಎಡರುಗಳು ಏನು, ಮತ್ತೊಂದು ಮಗದೊಂದು ಅನ್ನುವಂಥ ಒಂದಷ್ಟು ಸಣ್ಣ ಸಣ್ಣ ವಿಚಾರಗಳನ್ನ ಆತ ಪಟ್ಟಿ ಮಾಡ್ತಾನೆ. ಆ ಸಣ್ಣ ಸಣ್ಣ ವಿಚಾರಗಳಲ್ಲೇ ದೊಡ್ಡ ದೊಡ್ಡ ಯೋಚನೆಗಳನ್ನು ತುರುಕಿರುವಂಥ ವ್ಯವಸ್ಥೆಯನ್ನು ಕೂಡ ನಾವಲ್ಲಿ ನೋಡ್ತೇವೆ. ಅದನ್ನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಈಗ ಪದ್ಯದ ಕೊನೆ ಪದ್ಯಕ್ಕೆ ನಾನು ಬರ್ತಾ ಇದ್ದೇನೆ. ಆರನೇ ಪದ್ಯ ಪುಲಿಗೆರೆ ಸೋಮನಾಥನ ಕೊನೆ ಪದ್ಯ ನೋಡಿ. ಪೊಡೆಯೋಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ತಾನ್ ಶುದ್ಧನಪ್ಪನೇ, ಕಡು ಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಡಿ ತಾಮೀಯದೇ, ಗುಡಪಾನಂಗಳೊಳದ್ದಿ ಬೇವಿನ ಫಲಂ ಸ್ವಾದಪ್ಪುದೇ, ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ ಎಷ್ಟು ಸೊಗಸಾಗಿ ಹೇಳ್ಬಿಟ್ಟ ಅಂತ ಅಂದರೆ, ನಾವು ಬಾಹ್ಯ ಸೌಂದರ್ಯವನ್ನು ಬಾಹ್ಯ ಶುಚಿತ್ವವನ್ನು ಹೇಗೆ ಕಾಪಾಡ್ಕೊತೇವೋ ಹಾಗೆ ಯಾಕೆ ಅಂತರಂಗವನ್ನು ನೋಡ್ತಾ ಇಲ್ಲ, ಮನಸ್ಸನ್ನು ನೋಡ್ತಾ ಇಲ್ಲ, ಮೌಲ್ಯಾಧಾರಿತವಾದಂತಹ ಮಾನಸಿಕವಾದಂತಹ ಯೋಚನೆಗಳನ್ನು ನಾವು ಮಾಡ್ತಾ ಇಲ್ಲ. ಮನುಷ್ಯ ಅದಕ್ಕೆ ಬಸವಣ್ಣ ಹೇಳ್ತಾರೆ ಮಾನಸಿಕ ಸೋಲು ವ್ಯಭಿಚಾರ ವಯ್ಯ ಅಂದ್ಬಿಟ್ರು. ಎಷ್ಟು ಸೂಕ್ಷ್ಮವಾದಂಥ ವಿಚಾರ ಅಂದರೆ, ವ್ಯಭಿಚಾರ ಅಂದರೆ ದೇಹದ ಸಂಪರ್ಕ ಅಲ್ಲ ಸ್ನೇಹಿತರೆ, ಮಾನಸಿಕ ಸೋಲು ವ್ಯಭಿಚಾರ ವಯ್ಯ ಅಂದರು. ಅಂದರೆ ಮನಸ್ಸಿನ ಯೋಚನೆಗಳು ಕೂಡ ನಮ್ಮನ್ನು ಮಲಿನ ಮಾಡುತ್ತೆ. ಮನಸ್ಸಿನ ಯೋಚನೆಗಳಿಂದಲೇ ನಾವು ನಮ್ಮ ಬದುಕಿನ ದಿಕ್ಕನ್ನು ತಪ್ಪಿಸಿಕೊಂಡು ಭಗವಂತನಿಂದ ದೂರ ಆಗುವಂಥ ಅಪಾಯವನ್ನು ತಂದೊಡ್ಕೊಂತೇವೆ. ಹಾಗಾಗಿ ಮನ ಚಿತ್ತ ಶುದ್ಧವಾಗಿರಲಿ. ಎಷ್ಟು ಸೊಗಸಾಗಿದೆ ಮಾತು ನೋಡಿ ಹೇಳ್ತಾ ಇದ್ರೆ, ಪೊಡೆಯೋಳ್ ತುಂಬಿರೆ ಪಂಕ ಮೇಲೆ ತಾನ್ ತೊಳೆಯಲ್ತಾ ಶುದ್ಧನಪ್ಪನೇ, ಕಡು ಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿಯಂ ತಾಮೀಯದೇ, ಗುಡಪಾನಂಗಳುಳೆದ್ದೇ ಬೇವಿನ ಫಲಂ ಸ್ವಾದಪ್ಪುದೇ, ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ ಹೇಳ್ತಾ ಇದ್ದೇನೆ, ಪೊಡೆಯೋಳ್ ತುಂಬಿರೆ ಪಂಕ, ಪೊಡೆ ಹೊಟ್ಟೆ ಉದರ, ಬರ್ಕೊಳ್ಳಿ ಸ್ನೇಹಿತರೆ, ಪೊಡೆ ಹೊಟ್ಟೆ ಉದರ, ಪೊಡೆಯೋಳ್ ತುಂಬಿರೆ ಪಂಕ, ಏನು ನಮ್ಮ ಶುಚಿತ್ವ, ಏನು ನಮ್ಮ ಆನಂದ, ಏನು ನಮ್ಮ ಆಸ್ವಾದ, ಕನ್ನಡಿಯೇ ನಾಚಿ ಸಿಡಿದು ಹೋಗ್ಬಿಡ್ಬೇಕು ಅಷ್ಟು ದೃಷ್ಟಿಯಾಗುವ ಲೆಕ್ಕದಲ್ಲಿ ನಾವು ಅಲಂಕಾರವನ್ನು ಮಾಡಿಕೊಂಡು ಕನ್ನಡಿ ಮುಂದೆ ನಿಂತ್ಕೊಂತೇವೆ. ವಾಸ್ತವದಲ್ಲಿ ಕನ್ನಡಿಯ ಮುಂದೆ ನಿಂತಿರೋದು ನನ್ನ ದೇಹದ ತೊಗಲಿನ ಚೀಲ. ಆ ತೊಗಲಿನ ಚೀಲವನ್ನು ಒಂದು ಸರಿ ಬಿಚ್ಚಿ ನೋಡಿಬಿಟ್ರೆ, ಮಾಂಸದ ಮುದ್ದೆಯನ್ನು ನಾವು ಗಮನಿಸಿದ್ರೆ ನಮ್ಮ ವಿಕಾರತೆ ಎಂಥದ್ದು ಅಂತ ಅರ್ಥ ಆಗುತ್ತೆ. ಏನು ಒಂದು ತೊಗಲಿನ ಚೀಲದ ಒಳಗಿರುವಂಥ ಆ ಮಾಂಸದ ಮುದ್ದೆಯ ಅಂಗವನ್ನು ಮರೆಮಾಚಲಿಕ್ಕೆ ಭಗವಂತ ಈ ಒಂದು ಚರ್ಮವನ್ನು ಕೊಟ್ಟಿದ್ದಾನೆ. ಚರ್ಮವನ್ನು ಸುಲಿದು ನೋಡಿದರೆ ನಮ್ಮ ನಿಜವಾದಂತಹ ದೇಹ ಎಷ್ಟು ಅತ್ಯಂತ ಅನಿಷ್ಟತಮವಾಗಿದೆ, ಎಷ್ಟು ಅಸಹ್ಯಕರವಾಗಿದೆ ಎಂಬುದು ನಮಗೆ ಅರ್ಥ ಆಗುತ್ತೆ. ಇದು ದೇಹದ ವಿಚಾರ ಆದರೆ ಇನ್ನು ಹೊಟ್ಟೆ ವಿಚಾರ. ತಿಂತಾನೆ 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 ಮನುಷ್ಯ, ಕಣ್ಣಿಗೆ ಬೇಕಾಗಿದ್ದೆಲ್ಲ ತಿಂತಾನೆ, ಬಾಯಿಗೆ ಇಷ್ಟ ಆಗಿದ್ದೆಲ್ಲ ತಿಂತಾನೆ. ಆ ತಿಂದಿದ್ದೆಲ್ಲ ಹೊಟ್ಟೆ ಒಳಗೆ ಕೆಸರುಮಯವಾಗಿ ಜೀರ್ಣವಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಪೊಡೆಯೋಳು ತುಂಬಿರೆ ಪಂಕ, ಪೊಡೆ ಹೊಟ್ಟೆ, ಹೊಟ್ಟೆಯಲ್ಲಿ ತುಂಬಿರೆ ತುಂಬಿದೆ ಪಂಕ, ಪಂಕ ಕೆಸರು. ಸ್ನೇಹಿತರೆ ಇದನ್ನು ಅತ್ಯಂತ ವಿಶೇಷವಾಗಿ ಬಳಸ್ತಾನೆ. ಕೆಸರು ಅಂತ ಯಾಕಂತ ಇದ್ದಾನೆ ಅಂದರೆ, ಆ ಕೆಸರೇ ಮಲವಾಗಿ ನಮ್ಮ ದೇಹದಿಂದ ತ್ಯಾಜ್ಯವಾಗುತ್ತೆ. ಆ ಮಲವೇ ವರ್ಜ್ಯ ಅನ್ನುವಂಥ ರೂಪದಲ್ಲಿ ಜಗತ್ತಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಮಲಿನ ಅದಕ್ಕೆ ಮತ್ತೊಂದು ಉದಾಹರಣೆಯೇ ಮಲ, ಅದಕ್ಕೆ ಮಲವೇ ಮಲಿನ ಅನ್ನುವಂಥದ್ದು. ಅಂದರೆ ಆ ಹೊಟ್ಟೆಯಲ್ಲೆಲ್ಲ ಮಲವನ್ನು ತುಂಬಿಕೊಂಡು ಕೆಸರನ್ನು ತುಂಬಿಕೊಂಡಿರುವಂತಹ ಮನುಷ್ಯ ತೊಳೆದ 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 ನೋಡಿ, ಮೇಲೆ ತೊಳೆಯಲ್ಲಿ ಎಲ್ಲಿ ತೊಳಿತಾ ಇದ್ದಾನೆ, ಮೇಲೆ ದೇಹದ ಮೇಲೆ ದೇಹದ ಮೇಲೆ. ಇತ್ತೀಚೆಗೆ ಜಾಹೀರಾತುಗಳಲ್ಲಂತೂ ವಿಚಿತ್ರ ವಿಚಿತ್ರ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದೇವೆ. ಸೋಪನ್ನು ಇಟ್ಕೊಂಡು ನೇರವಾಗಿ ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡೋದನ್ನೇ ಈ ಇವತ್ತು ಛಾಯಾಗ್ರಹವನ್ನು ವಿವಿಧ ಭಂಗಿಯಲ್ಲಿ ಅದನ್ನು ಆಕರ್ಷಕವಾಗಿ ಸೆರೆ ಹಿಡಿದು ಅದನ್ನು ಜಾಹೀರಾತಿನಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅನಾದಿ ಕಾಲದಿಂದಲೂ ಸೋಪಿನ ವ್ಯವಸ್ಥೆ ಇಲ್ಲದೆ ನಮ್ಮ ಜನ ಶುಚಿತ್ವವಾಗಿ ನಮ್ಮ ದೇಹವನ್ನು ಇಟ್ಕೊಂಡಿರಲಿಲ್ವೇ, ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಯಾಕೆಂದರೆ ನಾಗರಿಕ ಜಗತ್ತು ಒಂದು 300 ವರ್ಷಗಳಿಂದೀಚೆಗೆ ನಾವು ಈ ಸಾಬೂನಿನ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ. ಸಾಬೂನಿಗಿಂತ ಮುಂಚೆ ನಮ್ಮ ಜನ ಇದಕ್ಕಿಂತ ಆರೋಗ್ಯಪೂರ್ಣವಾಗಿ ಇದ್ರಲ್ಲ. ಅದರಲ್ಲೂ ಕೆಲವು ಸೋಪುಗಳು ಬರ್ತಾ ಇದೆ. ಏನು ಆರೋಗ್ಯ ಎಲ್ಲಿದೆ ಅಂದರೆ ಬಚ್ಚಲು ಮನೆಯಲ್ಲಿದೆ ಅನ್ನುವಂಥ ಮಟ್ಟಕ್ಕಾನ ಜಾಹೀರಾತುಗಳನ್ನು ತೋರಿಸುವಂಥದ್ದನ್ನು ನೋಡ್ತೀವಿ. ಹಾಗಾದರೆ ಬಚ್ಚಲು ಮನೆಯಲ್ಲಿ ಆರೋಗ್ಯ ಇದೆ ಅಂದರೆ ದೇವ್ರ ಮನೆಯಲ್ಲಿ ಮಲಗೋ ಮನೆಯಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡದೇ ಇರೋದಿಲ್ಲ. ಇದರ ಅರ್ಥ ಇಷ್ಟೇ, ಬರೀ ಮೂರ್ಖತನದ ಪರಮಾವಧಿಯ ಈ ಒಂದು ಜಾಹೀರಾತುಗಳಿಗಿಂತ ಯೋಚನೆ ಇಟ್ಟು ನೋಡಿದಾಗ, ಮನಸ್ಸಿಟ್ಟು ನೋಡಿದಾಗ ಹೇಳ್ತಾ ಇದ್ದಾರೆ, ಮೇಲೆ ತೊಳೆಯದು, ಆತ ದೇಹವನ್ನು ತೊಳಿತಾ ಇದ್ದಾನೆ, ಯಾವುದ್ಯಾವುದೋ ಸಾಬೂನು ಹಾಕಿ ತೊಳಿತಾ ಇದ್ದಾನೆ, ಎಂತೆಂಥದ್ದೋ ವಿಶೇಷವಾದಂಥ ಖಾದ್ಯಗಳನ್ನು ಹಾಕಿ ಮಾಡುವಂಥ ವಿಶೇಷವಾದಂಥ ಸಾಬೂನುಗಳನ್ನು ಅಥವಾ ಶಾಂಪುಗಳನ್ನು ಬಳಸಿ ಆತ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಮೇಲೆ ತೊಳೆಯಲು ತಾ ಶುದ್ಧನಪ್ಪನೇ
ಎಂಥ ಪ್ರಶ್ನೆ. ಆತ ಶುದ್ಧನಾಗಿ ಬಿಟ್ಟನೆ, ಯೋಚನೆ ಮಾಡಿ. ಆತ ಶುದ್ಧನಾಗೇ ಬಿಟ್ಟ ಅಂತ ಹೇಳಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ, ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಆತನ ಹೊಟ್ಟೆ ಒಳಗಿರುವಂಥ ಕೊಳಕನ್ನು ಅವನಿನ್ನು ತೊಳಿಲಿಕ್ಕೆ ಸಾಧ್ಯವೇ ಆಗಿಲ್ಲ. ಆತನ ಉದರದಲ್ಲಿರುವಂತಹ ಕೆಸರನ್ನು ತೊಳಿಲಿಕ್ಕೆ ಇನ್ನೂ ಅವನಿಗೆ ಸಾಧ್ಯವೇ ಆಗಿಲ್ಲ. ಖಂಡಿತವಾಗಿಯೂ ಇಂಥದ್ದೊಂದು ಪರಿಸ್ಥಿತಿ ಇದ್ದಾಗ ಮೇಲಿನ ಶುಚಿತ್ವ ಅಂತರಂಗದಲ್ಲಿ ಶುಚಿತ್ವವಾಗಿಲ್ಲ ಎನ್ನುವುದಾದರೆ ಅದು ಪರಿಪೂರ್ಣ ಶುಚಿತ್ವ ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಅಂದ್ರೆ ಅರ್ಥ, ಆತ ಶುಚಿ ಎಂದು ಹೇಳುವುದು ಆತ ಖಂಡಿತ ಹಾಸ್ಯಾಸ್ಪದವಾದ ಮಾತೆ ಹೊರತು ಸತ್ಯವಲ್ಲ ಎಂಬಂತಹ ಎಚ್ಚರಿಕೆಯನ್ನ ನಮ್ಮ ಪುಲಿಗೆರೆ ಸೋಮನಾಥ ಮೊದಲನೇ ಸಾಲಿನಲ್ಲೇ ಕೊಟ್ಬಿಟ್ಟ ನೋಡಿ. ಪೊಡೆಯೋಳು ತುಂಬಿದೆ ಪಂಕ, ಹೊಟ್ಟೆಯಲ್ಲಿ ತುಂಬಿದೆ ಕೆಸರು. ಆ ಕೆಸರು ಹೊಟ್ಟೆಯಲ್ಲಿ ತುಂಬಿದೆ ಆದ್ರೆ ಮೇಲೆ ತೊಳೆ, ದೇಹದ ಮೇಲೆ ಸಾಬೂನನ್ನು ಹಚ್ಚಿಕೊಂಡು, ವಿಶೇಷವಾದ ಖಾದ್ಯಗಳನ್ನು ಹಚ್ಚಿಕೊಂಡು, ಗಂಧದ ಅಥವಾ ಹಾಲಿನ ಕೆನೆಗಳನ್ನು ಹಚ್ಚಿಕೊಂಡು ಏನೋ ಅವನು ಸ್ನಾನ ಮಾಡ್ತಾ ಇದ್ದಾನೆ. ತಾ ಶುದ್ಧನಪ್ಪನೇ, ಏ ಗಂಗಾಜಲವನ್ನು ಮೈ ಮೇಲೆ ಸುರ್ಕೊಂಡಿದ ತಕ್ಷಣ ಆತ ಶುದ್ಧನಾಗಲಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಬನ್ನಿ, ಕಡು ಪಾಪಂ ಬಲು ನೀಯಲಾತ ಶುಚಿಯೇ. ಇನ್ನು ಕಡು ಪಾಪ ಮಾಡಬಾರದ ಪಾಪವನ್ನು ಮಾಡಿ, ಆಡಬಾರದ ಮಾತನ್ನು ಆಡಿ, ಕೊಡಬಾರದ ಕಷ್ಟವನ್ನು ಕೊಟ್ಟು, ಬದುಕಬಾರದ ದಾರಿಯಲ್ಲಿ ಬದುಕ್ತಾ ಇರುವಂಥ ವ್ಯಕ್ತಿ. ಅದಕ್ಕೆ ಕಡು ಪಾಪಿ, ಕಡು ಪಾಪಿ ಕಠೋರವಾದ ಪಾಪಿ, ಕೆಟ್ಟ ಪಾಪಿ, ಅತ್ಯಂತ ದುಷ್ಟ, ಅತ್ಯಂತ ದುಷ್ಟ. ಅವನ ಕೈಯಲ್ಲಿ ಎಂಥದ್ದು ಒಂದು ಒಳ್ಳೆ ಕೆಲಸ ಆಗಿಲ್ಲ. ಆತ ಮಾಡುವಂಥ ಕೆಟ್ಟ ಕೆಲಸಗಳನ್ನ ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ವ್ಯಕ್ತಿ ಕಡು ಪಾಪಂ, ಕಡು ಪಾಪಿ ಅಂದರೆ ಮಹಾಪಾಪವನ್ನು ಮಾಡುವ, ಎಲ್ಲ ರೀತಿಯ ದುಷ್ಕೃತ್ಯಗಳನ್ನು ಮಾಡುವ, ದುರಾಚಾರಿಯಾದಂಥ, ದುರ್ಮಾರ್ಗಿಯಾದಂಥ ವ್ಯಕ್ತಿ ಬಲು ಮೀಯಲಾತ. ದಿನಕ್ಕೆ ಮೂರು ಸರಿ ಸ್ನಾನ, ಬಲು ಮೀಯೋದು ಅಂತ, ಮೀಯುವುದು ಸ್ನಾನ ಮಾಡುವುದು, ಬಲು ಮೀಯೋದು ಹೆಚ್ಚಾಗಿ ಸ್ನಾನ ಮಾಡುವುದು. ಹೇಗೆ? ಬೆಳಗ್ಗೆ ಮಧ್ಯಾಹ್ನ ಸಂಜೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ, ಇಲ್ಲ ಬೆಳಗ್ಗೆ ಎರಡು ಸರಿ, ಮಧ್ಯಾಹ್ನ ಎರಡು ಸರಿ, ಸಂಜೆ ಎರಡು ಸರಿ ಸ್ನಾನ ಮಾಡೋದು. ಯಾಕೆ? ತಾನು ಮಾಡಿರುವ ಕರ್ಮಗಳನ್ನು ತೊಳ್ಕೊಳ್ಳಿಕ್ಕೆ. ನಮಗೊಂದು ಧಾರ್ಮಿಕ ನಂಬಿಕೆ ಇದೆ, ಗಂಗಾ ಸ್ನಾನ ತುಂಗಾಪಾನ, ಗಂಗಾಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಬದುಕು ಪವಿತ್ರವಾಗಿ ಹೋಗ್ಬಿಡುತ್ತೆ, ನಾವು ಮಾಡಿರುವಂಥ ಎಲ್ಲ ಪಾಪಕರ್ಮಗಳನ್ನು ಕೂಡ ತೊಳೆಯುವ ಶಕ್ತಿ ಗಂಗೆಗಿದೆ. ವಾಸ್ತವದಲ್ಲಿ ವೈಜ್ಞಾನಿಕವಾಗಿ ಅದು ನಿಜವಾಗ್ಲೂ ಕೂಡ ಸತ್ಯ ಅಲ್ಲ. ಆದರೆ ಒಂದದ್ದು ಸತ್ಯ, ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ದೇಹದ ಮೇಲೆ ದಾಳಿ ಮಾಡಬಹುದಾದಂಥ ಸೂಕ್ಷ್ಮಾತಿಸೂಕ್ಷ್ಮ ಬ್ಯಾಕ್ಟೀರಿಯಾಗಳ ಒಂದಷ್ಟು ರೋಗಗಳನ್ನು ನಿವಾರಣೆ ಮಾಡ್ಕೋಬಹುದು. ಹೇಗೆ ಸಾರ್ ಅಂದರೆ, ಗಂಗಾ ನದಿ ಹರಿಯುವುದು ಹಿಮಾಲಯದ ಮುಖಜ ಭೂಮಿಯಲ್ಲಿ, ಆ ಹಿಮಾಲಯದ ಮುಖಜ ಭೂಮಿಯಲ್ಲಿರುವ ಸಂಜೀವಿನಿ ಅಂಶ ಅಂದರೆ ಆಯುರ್ವೇದಿಕ ಸಂಜೀವಿನಿ ಅಂಶ ಮಣ್ಣಿನಲ್ಲಿದೆ. ಆ ಮಣ್ಣನ್ನು ಸವೆಸಿಕೊಂಡು ಬರುವಂಥ ಗಂಗೆಯಲ್ಲಿ ಸಹಜವಾಗಿ ಆ ಒಂದು ಔಷಧೀಯ ಗುಣಗಳಿವೆ. ಔಷಧೀಯ ಗುಣ ಇರುವಂಥ ಗಂಗೆ ನೀರಿನಲ್ಲಿ ಪ್ರತಿನಿತ್ಯ ಸಾರ ಸ್ನಾನ ಮಾಡುವುದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಅನೇಕ ಸಣ್ಣ ಪುಟ್ಟ ರೋಗಗಳನ್ನು ನಿವಾರಿಸುವ ಶಕ್ತಿ ಇದೆ. ಇದು ಪ್ರಾಕೃತಿಕವಾಗಿ ಆ ನದಿಗಿರುವಂಥ ವಿಶೇಷ. ಹಾಗಾಗಿ ಗಂಗೆ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆರೋಗ್ಯವಂತೂ ಸಿಗುತ್ತೆ. ಆದರೆ ಕಡು ಪಾಪಿ ನೋಡಿ, ಇದು ಧಾರ್ಮಿಕ ನಂಬಿಕೆ. ತುಂಗಾಪಾನ ಯಾಕೆ ಹೇಳ್ತಾರೆ? ತುಂಗೆ ಬಹಳ ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿದಾಳೆ. ಆ ಪಶ್ಚಿಮ ಘಟ್ಟದಲ್ಲಿರುವಂತಹ ವಿಶೇಷವಾದಂತಹ ಪರಿಸರದಲ್ಲಿ ಆಕೆ ಶುಭ್ರವಾಗಿ ಹರಿದಾಳೆ. ಆ ಶುಭ್ರವಾಗಿ ಹರಿಯೋದ್ರಿಂದ ಆಕೆ ಕುಡಿಲಿಕ್ಕೆ ಯೋಗ್ಯವಾಗಿದ್ದಾಳೆ. ಅಲ್ಲೂ ಕೂಡ ಅನೇಕ ಔಷಧೀಯ ಗುಣಗಳಿರುವಂಥ ಸಸ್ಯಗಳ ಬೇರುಗಳ ನೀರಿನಿಂದ ಹೀರಿಕೊಂಡು ಬಂದಿರುವಂಥ ತುಂಗೆ ಔಷಧೀಯ ಗುಣಗಳನ್ನು ಹೊಂದಿರೋದ್ರಿಂದ ತುಂಗಾಪಾನ ಗಂಗಾ ಸ್ನಾನ ಅಂತ ಅಂತೇವೆ. ಆದರೆ ವಾಸ್ತವದಲ್ಲಿ ಇವತ್ತು ಗಂಗಾ ಸ್ನಾನ ಮಾಡೋದ್ರಿಂದ ಅನೇಕ ರೋಗಗಳೇ ಬರುವ ಮಟ್ಟಕ್ಕೆ ಗಂಗೆಯನ್ನು ಹಾಳು ಮಾಡಿದ್ದೇವೆ. ತುಂಗಾಪಾನ ಮಾಡಲಿಕ್ಕೆ ಬೊಗಸೆಯಲ್ಲಿ ನೀರು ತಗೊಂಡ್ರೆ ವಲಸು ಅದರೊಳಗೆ ಬಂದು ತೇಲುವಂಥದ್ದನ್ನು ನೋಡ್ತೀವಿ. ಒಟ್ಟಾರೆ ಎಲ್ಲ ನದಿಯು ಕೂಡ ಕಲುಷಿತವಾಗಿದೆ. ಇದು ಪ್ರಕೃತಿಯ ಮುನಿಸಲ್ಲ, ವಿಕೃತಿ, ಮನುಷ್ಯನ ವಿಕೃತಿ, ಮನುಷ್ಯನ ಅತ್ಯಾಚಾರ. ಪ್ರಕೃತಿಯ ಮೇಲೆ ಮನುಷ್ಯ ನಡೆಸುತ್ತಿರುವ ನಿರಂತರವಾದ ಅತ್ಯಾಚಾರಕ್ಕೆ ಬಲಿಯಾಗಿ ಪ್ರಾಕೃತಿಕವಾದ ಎಲ್ಲ ಶುಚಿರ್ಭೂತವಾದಂತಹ ನದಿಗಳನ್ನೆಲ್ಲ ಕಲುಷಿತ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಅಪರಾಧ ನಮ್ಮದೇ ಹೊರತು ಪ್ರಕೃತಿ ನಮ್ಮ ಮೇಲೆ ಯಾವತ್ತೂ ಮನಸ್ಕೊಂಡಿಲ್ಲ. ಅಷ್ಟು ಅನಿಷ್ಟತಮಕ್ಕೆ ತಂದರೂ ಪ್ರಕೃತಿ ನಮ್ಮನ್ನು ಪ್ರೀತಿಸ್ತಾನೆ ಇದೆ. ಪ್ರತಿ ವರ್ಷ ಮಳೆ ಬರ್ತಾ ಇದೆ, ಬೆಳೆ ಬರ್ತಾ ಇದೆ, ಭೂಮಿ ತಾಯಿ ನಮ್ಮನ್ನು ಸಾಕ್ತಾನೇ ಇದ್ದಾಳೆ, ನಮ್ಮ ಭಾರವನ್ನು ಹೊರ್ತಾನೇ ಇದ್ದಾಳೆ. ಇದು ಪ್ರಕೃತಿಗೂ ಮನುಷ್ಯನಿಗಿರೋ ವ್ಯತ್ಯಾಸ. ಕೆಟ್ಟದ್ದನ್ನು ಮಾಡೋದು ಮನುಷ್ಯ ಮಾತ್ರ, ಪ್ರಕೃತಿ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ಬನ್ನಿ, ಕಡು ಪಾಪಂ ಅಂದರೆ ಅತಿ ಹೆಚ್ಚು ಪಾಪವನ್ನು ಮಾಡಿದಂಥ ವ್ಯಕ್ತಿ, ಬಲು ಮೀಯಲಾತ ಬಹಳ ಸ್ನಾನವನ್ನು ಮಾಡಿದ್ರೆ 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 ದಿನಕ್ಕೆ 4-5 ಸರಿ ಸ್ನಾನ ಮಾಡಿದ್ರೆ ಅಥವಾ 2-3 ಸರಿ ಸ್ನಾನ ಮಾಡಿದ್ರೆ, ಅರ್ಥ ಆಯ್ತಲ್ಲ, ಪ್ರತಿನಿತ್ಯವೂ ಸ್ನಾನ ಮಾಡೋದ್ರಿಂದ ಶುಚಿಯೇ? ಆತ ಶುಚಿಯಾಗಿಬಿಡಲಿಕ್ಕೆ ಸಾಧ್ಯವೇ? ಕೊಲೆಗಡುಕ, ಅನಾಚಾರಿ, ದುರಾಚಾರಿ, ದುರ್ಮಾರ್ಗಿ ಆಗಿರುವಂಥ ಮನುಷ್ಯ ಆ ಸಹಜವಾಗಿ ಸ್ನಾನವನ್ನು ಮಾಡೋದ್ರಿಂದ ತಾನು ಶುಚಿ ಆಗ್ತಾ ಇದ್ದೇನೆ ಎಂಬಂಥ ಆ ಒಂದು ನಂಬಿಕೆಯನ್ನು ನಾವು ಗೌರವಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಯಾಕೆಂದರೆ ಕಾಕಾಳಿತಾಮ್ಮಿಯದೇ, ಕಾಗೆ ಕೂಡ ನೀರೊಳಗೆ ಮುಳುಗಿ ಮುಳುಗಿ ಎದ್ದೇಳೋದಿಲ್ವೇ?
ಕಾಗೆ ಕೂಡ ಸ್ನಾನ ಮಾಡೋದಿಲ್ವೇ? ಖಂಡಿತ ಕಾಗೆ ಸ್ನಾನ ಮಾಡುತ್ತೆ. ಕಾಗೆ ಸ್ನಾನ ಮಾಡ್ತಾ ಇದೆ. ಚೆನ್ನಾಗಿ ಸ್ನಾನ ಮಾಡಿ 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 ಕಾಗೆ ಬೆಳೆದಾಯ್ತಾ? ಖಂಡಿತ ಇಲ್ಲ. ಕಾಗೆ ಎಷ್ಟೇ ಸ್ನಾನ ಮಾಡಿದ್ರೂ ತನ್ನ ಬಿಳುಪನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಅದು ಕಪ್ಪಾಗಿ ಇರುತ್ತೆ. ಮನುಷ್ಯ ಎಷ್ಟೇ ಸ್ನಾನ ಮಾಡಿದ್ರೂ ಕೂಡ ತನ್ನ ಆತ್ಮ ಶುದ್ಧ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮನುಷ್ಯನ ಆತ್ಮವೇ ಶುದ್ಧವಿಲ್ಲ ಎಂದ ಮೇಲೆ ಸ್ನಾನ ನಿರುಪಯುಕ್ತ. ಹೇಗೆ ಕಾಗೆ ಸ್ನಾನ ಮಾಡಿದ್ರೂ ಕಪ್ಪಾಗೇ ಇರುತ್ತೋ, ಹಾಗೆ ಮನುಷ್ಯ ಬಾಹ್ಯವಾಗಿ ಏನೇ ತೊಳ್ಕೊಂಡ್ರೂ ಅಂತರಂಗದ ಶುದ್ಧತೆ ಇಲ್ಲದ ಮೇಲೆ ಆ ಶುದ್ಧತೆ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಸಾಲು, ಕಡುಪಾಪಂ ಬಲು ಮೀಯಲಾತ. ಮಹಾಪಾಪಿಯಾದ ದುರ್ಮಾರ್ಗಿಯಾದ ವ್ಯಕ್ತಿ ಬಹಳ ಸ್ನಾನ ಮಾಡುವುದರಿಂದ ಆತ ಶುದ್ಧನಾಗುತ್ತಾನೆಯೇ? ಇಲ್ಲ. ಆತ ಮಾಡಿದ ಸ್ನಾನ ಹೇಗಪ್ಪ ಅಂದರೆ, ಕಾಗೆ ನೀರಿನಲ್ಲಿ ಮುಳುಗಿ ಮುಳುಗಿ ಎದ್ದರೂ ಕಪ್ಪು ಹೇಗಿರುತ್ತೋ, ಹಾಗೆ ಈ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಮುಳುಗಿ ಎದ್ದರೂ ಹೃದಯದ ಕಲ್ಮಶ ಹಾಗೇ ಇದೆ. ಅಂದ ಮೇಲೆ ಅದು ಪರಿಪೂರ್ಣವಾದಂಥ ಶುದ್ಧತೆ ಅಲ್ಲ. ಮತ್ತೊಂದು, ಗುಡಪಾನಂಗಳೊಳೆದ್ದೆ ಬೇವಿನ ಫಲಂ ಸ್ವಾದಪ್ಪುದೇ. ಮನುಷ್ಯನ ವ್ಯಕ್ತಿತ್ವ ಹೇಗಪ್ಪ ಅಂದರೆ, ಗುಡಪಾನಂಗಳು, ಗುಡಪಾನ ಇವು ಬೆಲ್ಲದ ಪಾನಕ ಇರುವಂತಹ ಮಡಿಕೆಗಳು. ಗುಡಾಣ, ಬೆಲ್ಲದ ಪಾನಕವನ್ನು ಮಾಡಿಟ್ಟಿರುವಂತಹ ಗುಡಾಣದೊಳಗೆ ಬೇವಿನ ಫಲಂ ಸ್ವಾದಪ್ಪುದೇ. ನೋಡಿ, ಅದರೊಳಗೆ ಎದ್ದೆ ಎದ್ದೆ ಮುಳುಗಿಸು. ಬೇವಿನ ಹಣ್ಣು ಅಥವಾ ಬೇವಿನ ಫಲ ಅತ್ಯಂತ ಕಹಿದಾಯಕವಾಗಿರುತ್ತೆ. ಯಾಕೆಂದರೆ ನಾನು ಬೇವಿನ ವಿಷಯದ ಬಗ್ಗೆ ಕಳೆದ ತರಗತಿಗಳಲ್ಲಿ ಅಥವಾ ವಿಶೇಷವಾಗಿ ಸಂದರ್ಭಗಳಲ್ಲಿ ಮಾತನಾಡಿದ್ದೇನೆ. ಬೇವು ಆಯುರ್ವೇದಿಕ, ಆಯುರ್ವೇದಿಕ ಶಕ್ತಿ ಇರುವಂತಹ ಬೇವು ಕಹಿಯಾಗಿರುತ್ತೆ. ಹಾಗಾಗಿ ಹಳ್ಳಿಗರಲ್ಲಿ ಇವತ್ತು ಕೂಡ ಅಲ್ಲನ್ನು ಉಜ್ಜುವಂಥ ಒಂದು ಸಾಧನವಾಗಿ ಬೇವಿನ ಕಡ್ಡಿಯನ್ನು ಬಳಸ್ಕೊಂತಾರೆ ಅನ್ನುವಂಥ ಮಾತನ್ನು ಹೇಳಿದೆ. ಹಾಗೆ ಇಲ್ಲಿ ಕೂಡ ನೋಡಿ, ಗುಡಪಾನಂಗಳೊಳೆದ್ದೆ ಅಂದರೆ ಬೆಲ್ಲದ ಪಾಕ ಇರುವಂತಹ ಒಂದು ಮಡಕೆ ಒಳಗೆ ಬೇವಿನ ಫಲವನ್ನು ಅದ್ದಲಾಗಿ, ಒಂದು ಎರಡು ಮೂರು ದಿವಸ ಬೆಲ್ಲದ ಪಾಕದೊಳಗೆ ಬೇವಿನ ಹಣ್ಣನ್ನು ಅಥವಾ ಬೇವಿನ ಕಾಯಿಯನ್ನು ಮುಳುಗಿಸಿಟ್ಬಿಡೋಣ, ಮುಳುಗಿಸಿಟ್ಬಿಡೋಣ. ಸರಿ, ಆ ಬೇವಿನ ಫಲವನ್ನು ಆನಂತರದಲ್ಲಿ ತೆಗೆದು ಒಂದು ಎರಡು ಮೂರು ದಿವಸ ಆದಮೇಲೆ ತೆಗೆದು ಅದನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಸ್ವಾದಪ್ಪುದೇ? ಅದು ರುಚಿಕರವಾಗಿರುತ್ತದೆಯೇ? ಬೇವಿನ ಎಲ್ಲ ಬೆಲ್ಲದ ಎಲ್ಲ ಗುಣ ಬೇವಿನ ಹಣ್ಣಿನೊಳಗೆ ಸೇರಿಬಿಟ್ಟಿರುತ್ತದೆಯೇ? ಹಾಗಾಗಿ ಬೇವಿನ ಪಾಕದಲ್ಲಿ ಅದ್ದಿದ್ರಿಂದ ಬೆಲ್ಲದ ಪಾಕದಲ್ಲಿ ಅದ್ದಿದ್ರಿಂದ ಬೇವಿನ ಆ ಒಂದು ಹಣ್ಣು ಕೂಡ ಸಿಹಿ ಆಗ್ಬಿಡುತ್ತೆ? ಎಲ್ಲಾದರೂ ಉಂಟಾ? ಇದು ಆಗ್ಲಿಕ್ಕೆ ಸಾಧ್ಯವ? ಒಂದು ಎರಡು ದಿನ ಅಲ್ಲ, ಎಷ್ಟೇ ದಿನ ಬೇವಿನ ಫಲವನ್ನು ಬೆಲ್ಲದ ಪಾನಕದಲ್ಲಿ ಎದ್ದಿಟ್ಟರೂ ಬೆಲ್ಲದ ಪಾಕ ಅದರ ಸುತ್ತಲೂ ತಬ್ಬಿಕೊಳ್ಳಬಹುದೇ ಹೊರತು ಅದರ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ ಹೇಳ್ತಿರೋದು? ಏನು, ಬೇವಿನ ಫಲವನ್ನು ತೆಗೆದು ಬಾಯೊಳಗೆ ಹಾಕೊಂಡಾಗ ಅದು ಸಿಹಿ ಇರುತ್ತೆ. ಯಾಕೆ ಅಂದರೆ ಅದರ ಸುತ್ತಲೂ ಬೆಲ್ಲದ ಪಾಕದ ಒಂದು ಪದರ ಇರುತ್ತೆ. ಆ ಬೆಲ್ಲದ ಪಾಕದ ಪದರ ಕರಗಿದ ಮೇಲೆ ಆ ಹಣ್ಣು ಕಹಿಯಾಗುತ್ತೆ. ಅಂದ್ರೆ ಅರ್ಥ, ಮೇಲೆ ತೊಳ್ಕೊಳ್ಳೋದ್ರಿಂದ ಮೇಲೆ ಶುಚಿಯಾಗಿ ಕಾಣುತ್ತೆ, ಆದರೆ ಅದು ನಿಜವಾದ ಶುಚಿ ಅಲ್ಲ. ಅಂತರಂಗ ಶುಚಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಗುಡಪಾನಂಗಳೊಳೆದ್ದೆ, ಗುಡಪಾನಗಳು ಬೆಲ್ಲದ ಪಾನಕ ಇರುವಂತಹ ಒಂದು ಮಡಿಕೆಗಳು. ಆ ಮಡಿಕೆಯಲ್ಲಿ, ಬೆಲ್ಲದ ಪಾನಕ ಇರುವಂತಹ ಮಡಿಕೆಯಲ್ಲಿ ಬೇವಿನ ಫಲವನ್ನು ಎದ್ದಲಾಗಿ ಅವು ಸ್ವಾದಪ್ಪದೆ, ಅವು ರುಚಿಯಾಗಲು ಸಾಧ್ಯವೇ? ಅವು ಬೇವಿನ ಕಹಿಯನ್ನು ಬಿಟ್ಟು ಬೆಲ್ಲದ ಸಿಹಿ ಆಗಲಿಕ್ಕೆ ಸಾಧ್ಯವೇ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಲೋಕದೋಳ್, ಈ ಜಗತ್ತಿನಲ್ಲಿ ಮಡಿ ಅಂದ್ರೆ ಏನಪ್ಪ ಅಂತ ಅಂದ್ರೆ, ನಾವು ಅಂದ್ಕೊಂಡಿದ್ವಿ ಮಡಿ ಅಂದ್ರೆ ಸ್ನಾನ ಮಾಡೋದು ಅಂತ. ಅಲ್ಲ, ಸ್ನಾನ ಮಾಡೋದಲ್ಲ, ಮಡಿಯೇ ನಿಜವಾದ ಮಡಿ ಇರಬೇಕು. ಬಸವಣ್ಣ ಹೇಳಿದ್ದಾರೆ, ಅಂತರಂಗ ಶುದ್ಧ. ಯಾರಿಗೆ ಅಂತರಂಗ ಶುದ್ಧಿ ಇರುತ್ತೋ ಆ ಶುದ್ಧತೆ ಇರುವಂಥ ವ್ಯಕ್ತಿ ಹತ್ರ ಭಗವಂತ ಇರ್ತಾನೆ. ಅಕಸ್ಮಾತ್ ಅಂತರಂಗ ಶುದ್ಧ ಇದ್ದು ಬಹಿರಂಗ ಶುದ್ಧವೈದ್ದರಿದ್ದರೂ ಭಗವಂತನೇ. ಯಾಕೆಂದರೆ ಭಗವಂತ ಕೇಳೋದು ಅಂತರಂಗ ಶುದ್ಧಿಯನ್ನು ಮಾತ್ರ, ಬಹಿರಂಗ ಶುದ್ಧಿಯನ್ನಲ್ಲ. ಬಹಿರಂಗ ಶುದ್ಧಿ ನಾವು ಮಾಡಿಕೊಂಡಿರೋದು, ಅಂತರಂಗ ಶುದ್ಧಿಗೆ ಬೇಕಿರೋದು ಆತ್ಮಕ್ಕೆ, ಆತ್ಮಕ್ಕೆ. ಯಾಕೆಂದರೆ ಪರಮಾತ್ಮನನ್ನು ದೇಹದಿಂದ ನೋಡೋದಿಲ್ಲ ನಾವು, ಆತ್ಮದಿಂದ ನೋಡ್ತೀವಿ. ಆತ್ಮದಿಂದ ನೀವು ದೇವಾಲಯಕ್ಕೆ ಹೋಗಿದ ತಕ್ಷಣ ಮೊದಲು ಮಾಡೋ ಕೆಲಸ ಏನಪ್ಪ ಅಂದರೆ, ಅಪ್ಪ ಅಮ್ಮ ತಾಯಿ ಅಯ್ಯ ನನ್ನನ್ನು ಕಾಪಾಡು ಅಂದಿದ ತಕ್ಷಣ ನಿಮ್ಗೆ ಗೊತ್ತಿಲ್ಲದಂತೆ ನಿಮ್ಮ ಕಣ್ಣನ್ನು ಮುಚ್ಕೊಂತೀರಾ? ಉದಾಹರಣೆಗೆ ಮುಸಲ್ಮಾನರು ನಮಾಜನ್ನು ಮಾಡುವಾಗಲೂ ಕೂಡ ಕಣ್ಣನ್ನು ಮುಚ್ಕೊಂಡು ಅಲ್ಲಾಹು ಅಕ್ಬರ್ ಅಂತ ಕೇಳ್ಕೊಂತಾರೆ. ಹಾಗೆ ಯೇಸುಕ್ರಿಸ್ತನ ಪ್ರಾರ್ಥನೆ ಮಾಡುವಂಥ ಕ್ರೈಸ್ತರು ಕೂಡ ಶಿಲುಬೆ ಮುಂದೆ ಕೂತ್ಕೊಂಡು ತಮ್ಮ ವಿಶೇಷವಾದ ಭಂಗಿಯನ್ನು ತೋರಿಸ್ತಾ ತಲೆ ಬಗ್ಗಿಸಿ ಕಣ್ಣನ್ನು ಮುಚ್ಚಿಕೊಂಡು ದೇವರನ್ನು ಕಾಣ್ತಾರೆ. ಕಣ್ಣನ್ನು ಯಾಕೆ ಮುಚ್ಕೋಬೇಕು ಅಂದರೆ, ಕಣ್ಣು ದೇಹದ ಒಂದು ಅಂಗ, ದೇಹದಿಂದ ದೇವರನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ.
ಕಣ್ಣುಗಳಿಂದ ದೇವರನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದು ನಮ್ಮ ಆತ್ಮಕ್ಕೆ ಚೆನ್ನಾಗಿ ಗೊತ್ತಿದೆ. ಯಾರೂ ಹೇಳ್ಕೊಡದಲ್ಲೇ ಇದ್ರು ಕೂಡ ನಾವು ಆ ಕ್ಷಣಕ್ಕೆ ದೈವಿ ದರ್ಶನಕ್ಕೆ ಹೋಗಿದ ತಕ್ಷಣ ಸುಂದರವಾದ ಭಗವಂತ ಎದುರುಗಡೆ ನಿಂತಿದ್ರು ಕೂಡ ಕೈ ಮುಗಿದ ತಕ್ಷಣ ಅಥವಾ ತಮ್ಮ ಪ್ರಾರ್ಥನಾ ಭಂಗಿಯಲ್ಲಿ ಕೂತ ತಕ್ಷಣ ನಮಗರಿವಿಲ್ಲದಂತೆ ಕಣ್ಣು ಮುಚ್ಕೊಂತೀವಿ. ಯಾಕೆ ಅಂದರೆ ಭಗವಂತ ಎಂದರೆ ಪಂಚಭೂತಗಳ ಒಡೆಯ, ಆತ ನಿರ್ವಿಕಾರ ನಿರಾಕಾರ ನಿರಾಕಾರ. ಆ ನಿರಾಕಾರ ಸಂಪನ್ನನನ್ನು ಆತ್ಮದಲ್ಲಿ ನೋಡಬೇಕೇ ಹೊರತು ಕಣ್ಣಿನಿಂದ ನೋಡಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಮಡಿಬೇಕು ಮಡಿಬೇಕು ದೇಹಕ್ಕಲ್ಲ ಮನಸ್ಸಿಗೆ, ಮಡಿಬೇಕು ಮನಸ್ಸಿಗೆ, ಮನಸ್ಸು ಶುಚಿಯಾಗಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ ಮಡಿಯೇ ನಿರ್ಮಲ ಚಿತ್ತವೈ. ಹಾಗಾದ್ರೆ ಮನಸ್ಸಿಗೆ ಸ್ನಾನ ಮಾಡಿಸೋದು ಹೇಗೆ ಸರ್? ಅದಕ್ಕಿನ್ನು ಸೋಪು ಬಂದಿಲ್ವೇ? ಅದಕ್ಕಿನ್ನು ಜಾಹೀರಾತು ಬಂದಿಲ್ವೇ? ನಿಮ್ಮ ಮನವನ್ನು ಶುದ್ಧ ಮಾಡುವಂತಹ ಸಾಬೂನನ್ನು ಜಾರಿಗೆ ತಂದಿದ್ದೇವೆ ಅಂತ ಯಾರು ಜಾಹೀರಾತು ಕೊಡ್ತಾ ಇಲ್ಲ. ಯಾಕೆಂದ್ರೆ ಮನ ಶುದ್ಧಗೊಳಿಸಲು ಯಾವ ಸಾಬೂನು ಬೇಕಿಲ್ಲ, ಯಾವ ಶಾಂಪು ಬೇಕಿಲ್ಲ, ಯಾವ ವಿಶೇಷವಾದ ಖಾದ್ಯಗಳ ಅಗತ್ಯವೂ ಇಲ್ಲ. ಮತ್ತೇನು ಬೇಕಪ್ಪ ಅಂತಂದ್ರೆ ಮನಸ್ಸನ್ನು ಶುದ್ಧಿಗೊಳಿಸ್ಲಿಕ್ಕೆ ಬೇಕಾಗಿರುವಂಥದ್ದು ಚಿತ್ತ. ಚಿತ್ತ ಚಿತ್ತ ಅದು ಯೋಚನೆ. ನಮ್ಮ ಏನು ಬುದ್ಧಿಯಿಂದ ಒಳ್ಳೆಯದನ್ನು ಯೋಚನೆ ಮಾಡಿ ಆತ್ಮಕ್ಕೆ ಆ ಯೋಚನೆಯನ್ನು ಧಾರೆ ಎರೆದರೆ ಬೇರೆಯವರಿಗೆ ಉಪಕಾರ ಮಾಡುವ, ತನಗೆ ಅಪಕಾರವಾದರೂ ಬೇರೆಯವ್ರನ್ನ ಸ್ಮರಿಸುವ ಮತ್ತು ಬೇರೆಯವರಿಗೆ ಒಳಿತನ ಬಗೆಯುವಂತ. ಅದಕ್ಕೆ ಹೇಳ್ತಾರೆ ಪರೋಪಕಾರಂ ಇದಂ ಶರೀರಂ ಈಶಾವಾಸಂ ಇದಂ ಶರೀರಂ. ಭಗವಂತ ಸಾಕ್ಷಾತ್ಕರಿಸಿಕೊಂಡಿರುವಂಥ ಈ ದೇಹದಲ್ಲಿ ಆತ್ಮರೂಪಿಯಾಗಿ ಭಗವಂತನಿದ್ದಾನೆ. ಆತ್ಮರೂಪಿಯಾದ ಭಗವಂತನನ್ನು ನಾನು ದರ್ಶಿಸಲು ಸಾಧ್ಯವಿಲ್ಲದೆ ಇರೋದ್ರಿಂದ ಕಣ್ಣು ಮುಚ್ಚಿಕೊಂಡು ಆತನನ್ನು ನೋಡ್ತಾ ಇದ್ದೇನೆ. ಆ ಕಣ್ಣು ಮುಚ್ಚಿಕೊಂಡು ಆತನನ್ನು ನೋಡಿದಾಗ ಆತ್ಮದಲ್ಲಿರುವ ಭಗವಂತ ನಮ್ಮನ್ನು ಗೌರವಿಸುವ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋದಾದರೆ ನಮ್ಮ ಯೋಚನೆಗಳು ನಮ್ಮ ಕಾರ್ಯಗಳು ಎರಡೂ ಕೂಡ ಪವಿತ್ರತಮವಾದ ದಾರಿಯಲ್ಲಿರಬೇಕು, ಸಮಾಜಮುಖಿಯಾಗಿರಬೇಕು, ಆದರ್ಶಪ್ರಿಯವಾಗಿರಬೇಕು, 20 ಕೋಟಿ ಜೀವರಾಶಿಗಳಿಗೂ ಒಳಿತನ್ನು ಬಯಸುವ ರೀತಿಯಲ್ಲಿ ಇರಬೇಕು. ಆಗ ಆತ್ಮಶುದ್ಧವಾಗುತ್ತೆ. ಅದು ಕೇಳ್ತಾ ಇದ್ದರೆ ಆತ್ಮಕ್ಕೆ ಶುದ್ಧತೆ ಕೊಡಿ ಅಂದರೆ ಏನು? ಮಡಿ ಏನಪ್ಪ ಮಡಿ ಅಂದರೆ ನಿರ್ಮಲ ಚಿತ್ತ, ನಿಮ್ಮ ಸ್ವಚ್ಛವಾದ ಯೋಚನೆ, ಸ್ವಚ್ಛವಾದ ಕಾರ್ಯ, ಯೋಗ್ಯವಾದ ಚಿಂತನೆ. ಆ ಚಿಂತನೆಯ ಮೂಲಕ ನೀವು ಮಾಡುವಂಥ ಪವಿತ್ರತಮವಾದ ಕರ್ತವ್ಯ, ಆ ಕಾರ್ಯ ಇದೆಯಲ್ಲ, ಆ ಕಾರ್ಯ ಕರ್ಮ ಇದೆಯಲ್ಲ, ಕರ್ಮ ಅಂದರೆ ನೀವು ಮಾಡುವ ಕಾಯಕ, ಆ ಕರ್ಮ ಧಾರ್ಮಿಕ ಕರ್ಮ ಆಗಿರಬೇಕು, ಧರ್ಮದ ಬುನಾದಿಯಲ್ಲಿರಬೇಕು. ಧರ್ಮದ ಬುನಾದಿಯ ಮೇಲೆ ನೀವು ಧಾರ್ಮಿಕ ಕರ್ಮವನ್ನು ಆಚರಿಸಿದ್ದೇ ಆದರೆ ಅದು ಭಗವಂತನ ಹತ್ತಿರಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಭಗವಂತನ ಸಮೀಪಕ್ಕೆ ಹೋಗುವಂಥ ಆತ್ಮಾನಂದ ನಿಮಗೆ ಸಿಕ್ತು ಅಂದರೆ ನೀವು ಮೋಕ್ಷಕ್ಕೆ ಸಂದ್ರಿ ಅಂದರೆ ನಿಮ್ಮ ಬದುಕು ಸಾರ್ಥಕವಾಯಿತು, ಭಗವಂತ ನಿಮ್ಮನ್ನು ಭೂಮಿಗೆ ಕಳಿಸಿದ್ದಕ್ಕೆ ನಿಮ್ಮ ಜೀವನ ಪರಿಪೂರ್ಣತೆಯನ್ನು ಪಡಿತು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಮನಗಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಪ್ರತಿಯೊಬ್ಬ 21ನೇ ಶತಮಾನದ ಇವತ್ತಿನ ಆಧುನಿಕ ಓಟದಲ್ಲಿ ನಿಂತಿರುವಂಥ ನಾವು ಯೋಚನೆ ಮಾಡಬೇಕಾಗಿದೆ. ಯಾವ ಕಡೆಗೆ ಓಡ್ತಾ ಇದ್ದೇವೆ? ನಮಗರಿವಿಲ್ಲ, ಪಾತಾಳದ ಕಡೆಗೆ ಓಡ್ತಾ ಇದ್ದೇವೆ. ಓಡ್ತಾ ದಬಾರಂತ ಒಂದು ದಿವಸ ಪಾತಾಳದೊಳಗೆ ಬಿದ್ದು ಹೋಗ್ಬಿಡ್ತೇವೆ, ನಾಗರಿಕ ಜಗತ್ತು ಸರ್ವನಾಶ ಆಗೋಗ್ಬಿಡುತ್ತೆ. ಓಡಿದ್ರೆ ಓಡೋಣ ಭಗವಂತನ ಕಡೆಗೆ ಓಡೋಣ. ಭಗವಂತ ಮೇಲ್ಮುಖವಾಗಿದ್ದಾನೆ, ಊರ್ಧ್ವಮುಖವಾಗಿದ್ದಾನೆ, ಎತ್ತರದ ಕಡೆಗೆ ಓಡೋಣ. ಅಂಧಕಾರದ ಕತ್ತಲೆಯ ಕಂದರಕ್ಕೆ ಬೀಳೋದ್ರ ಬದಲು ಎತ್ತರದ ಉನ್ನತವಾದಂಥ ಬೆಳಕಿನ ಕಡೆಗೆ ಓಡೋಣ. ಆಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಆ ರೀತಿ ಓಡಬೇಕು ಅಂದರೆ ದೇಹದಲ್ಲೆಲ್ಲ ಶಕ್ತಿ ಇರಬೇಕಲ್ಲ, ಆತ್ಮದಲ್ಲಿ ಶಕ್ತಿ ಇರಬೇಕು. ಆತ್ಮಮುಖಿಯಾದ ಶಕ್ತಿಯಿಂದ ಭಗವಂತನನ್ನು ನಾವು ಸಾಕ್ಷಾತ್ಕರಿಸಬೇಕಂತ ಹೇಳ್ತಾ ಇದ್ದಾರೆ. ನೋಡಿ, ಏನು ಬೆಲ್ಲದ ಪಾನಕದಲ್ಲಿದ್ದಂತಹ ಬೇವು ಎಷ್ಟೇ ದಿವಸ ಒಳಗಿಟ್ಟು ಆ ಬೇವು ತನ್ನ ಕಹಿಯನ್ನು ಬಿಡದೆ ತಾವು ಸಿಹಿ ಆಗೋದಿಲ್ಲ ಹೇಗೋ, ಹಾಗೆ ಮನುಷ್ಯ ಕೇವಲ ಮೇಲ್ಮುಖವಾಗಿ ತಾನು ಏನೇ ಶುಚಿಯನ್ನು ಮಾಡಿಕೊಂಡು ಕೂಡ ಆತ ಪರಿಪೂರ್ಣನಾಗುವುದಿಲ್ಲ. ಹಾಗಾದರೆ ಆತ ಪರಿಪೂರ್ಣನಾಗಲಿಕ್ಕೆ ಇರುವ ಒಂದೇ ಒಂದು ಮಾರ್ಗ ಅಂದರೆ ಮಡಿ ಅಂದರೆ ಆತನ ಸ್ನಾನದ ಮಾದರಿ ಅಂದರೆ ನಿರ್ಮಲ ಚಿತ್ತ, ಉತ್ತಮವಾದಂಥ ಯೋಗ್ಯವಾದಂಥ ಪರಿಶುದ್ಧವಾದಂತಹ ಒಂದು ಯೋಚನೆಯನ್ನು ಮಾಡ್ತಾ, ಆ ಯೋಚನೆಗೆ ತಕ್ಕಂತೆ ಯೋಜನೆಯನ್ನು ಮಾಡ್ತಾ, ಯೋಜನೆಗೆ ತಕ್ಕಂತೆ ಕಾರ್ಯವನ್ನು ಮಾಡ್ತಾ, ಕಾರ್ಯಕ್ಕೆ ತಕ್ಕಂತೆ ಕಾಯಕಕ್ಕೆ ತಾನು ಕರ್ಮಕ್ಕೆ ತಾನು ಒಳಗಾದರೆ ಅದೇ ನಿಜವಾದಂತಹ ಮೋಕ್ಷವಾಗುತ್ತೆ ಮತ್ತು ಅದೇ ನಿಜವಾದ ಮಡಿಯಾಗುತ್ತೆ. ಆತ್ಮ ಮಡಿಯಾದರೆ ಆತ್ಮಕ್ಕೆ ಶುದ್ಧತೆ ಸಿಗುತ್ತೆ. ಆತ್ಮ ಶುದ್ಧತೆ ಸಿಕ್ಕಿದ್ರೆ ಅದು ಪರಮಾತ್ಮನಲ್ಲಿ ಲೀನವಾಗುತ್ತೆ, ಪರಮಾತ್ಮನಲ್ಲಿ ಲೀನವಾಗುತ್ತೆ. ಕರ್ಪೂರಕ್ಕೆ ಬೆಂಕಿ ಸೋಕಿದಾಗ ಆ ಬೆಂಕಿಯಲ್ಲಿ ದಗದಗನೆ ಉರಿದ ಕರ್ಪೂರ ಹೇಗೆ ಪ್ರಕೃತಿಯಲ್ಲಿ ಲೀನವಾಗಿ ಹೋಗುತ್ತೋ ಹಾಗೆ ಆತ್ಮಕ್ಕೆ ಶುದ್ಧತೆ ಸಿಕ್ಕಿದಾಗ ಆ
ಶುದ್ಧತೆಯ ಪ್ರಖರವಾದ ಬೆಳಕಿನಲ್ಲಿ ಆತ್ಮವು ಪರಮಾತ್ಮನಲ್ಲಿ ಲೀನವಾಗಿ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಕತ್ತಲೆ ಆತ್ಮವನ್ನು ಬೆಳಕಿನಡೆಗೆ ತಂದು ಆ ಬೆಳಕಿನ ಜ್ಯೋತಿಯಿಂದ ಭಗವಂತನನ್ನು ಪೂಜಿಸಿದಾಗ ಖಂಡಿತವಾಗಿಯೂ ಕೂಡ ನಮ್ಮ ಬದುಕು ಸಾರ್ಥಕವಾದಂಥ ಪರಮಾತ್ಮನ ಅಡಿದಾವರಗಳಿಗೆ ಅರ್ಪಿತವಾಗುತ್ತೆ. ನಮ್ಮ ಬದುಕು ಸಾರ್ಥಕವಾಗೋದ್ರ ಜೊತೆಗೆ ಮುಂದಿನ ಪೀಳಿಗೆಗೆ ನಾವು ಮಾದರಿಯಾಗ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ನಮ್ಮ ಪುಲಿಗೆರೆ ಸೋಮನಾಥ ಕೊಡುವಂಥದ್ದನ್ನು ಕಾಣ್ತಾ ಇದ್ದೇವೆ. ಒಟ್ಟಾರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ಬಹಳ ವಿಶೇಷವಾಗಿ ಪುಲಿಗೆರೆ ಸೋಮನಾಥನ ಕೊನೆ ಪದ್ಯ ಏನಿದೆ ಆ ಪದ್ಯ ಬಹಳ ವಿಶೇಷವಾಗಿ ನಮಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ದೇಹವನ್ನು ತೊಳೆಯೋದ್ರಿಂದ ಯಾವುದೇ ಬದಲಾವಣೆ ಇಲ್ಲ, ಆತ್ಮವನ್ನು ತೊಳೆಯುವಂಥ ಕೆಲಸವನ್ನು ಮಾಡ್ಕೋಣ. ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿಗಿಂತ ಪವಿತ್ರವಾದ್ದು. ಯಾರು ಆ ಕೆಲಸವನ್ನು ಮಾಡ್ತಾರೋ ಆತ ಪರಮಾತ್ಮನ ಸಾನ್ನಿಧ್ಯವನ್ನು ಮತ್ತು ಪರಮಾತ್ಮನ ಒಂದು ಸಾಮೀಪ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ನಿಜವಾದ ಮನುಷ್ಯನ ಗುರಿ ಅಂತಂದರೆ ಆರ್ಥಿಕವಾಗೋ ಅಥವಾ ಶೈಕ್ಷಣಿಕವಾಗೋ ಸೈದ್ಧಾಂತಿಕವಾಗೋ ಎತ್ತರಕ್ಕೆ ಬೆಳೆಯೋದಲ್ಲ. ಮನುಷ್ಯ ಹುಟ್ಟಿದೀವಿ ಧಾರ್ಮಿಕವಾಗಿ ಧರ್ಮದ ದಾರಿಯಲ್ಲಿ ನಡೀಬೇಕಾಗುತ್ತೆ. ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಇರುವಂಥ ಬಹಳ ಪ್ರಧಾನವಾದ ಅಸ್ತ್ರ. ಅದನ್ನು ನಾವು ಬಿಟ್ಕೊಡೋದು ಬೇಡ, ಅದನ್ನು ನಾವು ತ್ಯಾಗ ಮಾಡೋದು ಬೇಡ. ಧರ್ಮದ ದಾರಿಯಲ್ಲಿ ನಡೆಯೋಣ, ಧರ್ಮದಿಂದ ಎತ್ತರಕ್ಕೆ ಹೋಗೋಣ. ಭಗವಂತನಲ್ಲಿ ನಾವು ನಮ್ಮ ಆತ್ಮವನ್ನು ಅರ್ಪಿಸಿಕೊಳ್ಳೋಣ. ನಮ್ಮಿಂದ ನಾಲ್ಕು ಜನರಿಗೆ ಬೆಳಕು ಕೊಡುವಂತಹ ಶಕ್ತಿಯನ್ನು ಪಡೆಯೋಣ. ನಾವು ಸಮಾಜಕ್ಕೆ ಮಾದರಿಯಾಗೋಣ. ಸಮಾಜವನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂಥ ಒಂದು ಅಧ್ಯಾತ್ಮ ದೀಪ್ತಿಯಾಗೋಣ ಅಂತ ಹೇಳ್ತಾ ನೋಡಿ ಕೊನೆಗೆ ಇದರ ತಾತ್ಪರ್ಯವನ್ನು ಹೇಳ್ಬಿಡ್ತೇನೆ. ಹೊಟ್ಟೆಯಲ್ಲಿ ಕೊಳಕು ತುಂಬಿಕೊಂಡಿರುವಂಥ ಮನುಷ್ಯ ಮೇಲೆ ತೊಳೆದ್ರೆ ಮಾತ್ರ ಆತ ಶುದ್ಧನಾಗಲು ಸಾಧ್ಯವೇ. ಹಾಗೆ ಅತ್ಯಂತ ಕಡು ಪಾಪಗಳನ್ನ ಮಾಡ್ತಾ ಇರುವಂತಹ ಮನುಷ್ಯ ದಿನಕ್ಕೆ 2-3 ಬಾರಿ ಸ್ನಾನ ಮಾಡಿಬಿಟ್ರೆ ಆತ ಶುಚಿ ಆಗ್ಬಿಡ್ತಾನೆಯೇ. ಕಾಗೆ ಕೂಡ ಸ್ನಾನ ಮಾಡುತ್ತೆ, ಹಾಗಂತ ಕಾಗೆ ಬೆಳ್ಳಗಾಗ್ಬಿಡುತ್ತೆಯೇ. ಹಾಗೆ ಬೆಲ್ಲದ ಪಾಕದಲ್ಲಿ ಮುಳುಗಿಸಿಟ್ಟಂತಹ ಬೇವಿನ ಫಲ ಎಷ್ಟೇ ದಿನ ಇದ್ರೂ ಕೂಡ ಅದು ತನ್ನ ಕಹಿಯನ್ನು ಬಿಟ್ಟು ಸಿಹಿ ಆಗಲು ಸಾಧ್ಯವೇ? ನಿಜವಾಗ್ಲೂ ಕೂಡ ನಾವು ಶುಚಿ ಆಗಲೇಬೇಕು ಅನ್ನೋದಾದ್ರೆ ಅದು ದೇಹವನ್ನು ತೊಳೆಯೋದ್ರಿಂದ ಅಲ್ಲ, ಮಡಿಯಿಂದ್ರೆ ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ನಿರ್ಮಲವಾದ ಯೋಚನೆಗಳನ್ನ ಮಾಡ್ತಾ, ನಿರ್ಮಲವಾದ ಕಾಯಕವನ್ನು ಮಾಡ್ತಾ, ಯೋಗ್ಯತಮವಾದ ಚಿಂತನೆಗಳ ಮೂಲಕವಾಗಿ ಕರ್ಮವನ್ನು ಮಾಡುವ ಪ್ರತಿಯೊಂದು ಆತ್ಮವು ಕೂಡ ನಿಜವಾದ ಮಡಿಯ ಆತ್ಮವಾಗುತ್ತೆ. ಆ ಮಡಿಯ ಆತ್ಮವೇ ನಿಜವಾದಂತಹ ಭಗವಂತನನ್ನು ಸೇರುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಆ ದಾರಿಯಲ್ಲಿ ನಡೆದರೆ ಮಾತ್ರ ಸಮರ್ಪಕವಾದ ಬದುಕು ನಮ್ದಾಗುತ್ತೆ, ಇಲ್ಲಾಂದ್ರೆ ನಮ್ಮ ಬದುಕು ನಿರರ್ಥಕವಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಹರ ಹರ ಶ್ರೀಚರಣ ಸೋಮೇಶ್ವರ ಅನ್ನೋದ್ರ ಮೂಲಕ ತನ್ನ ಈ ಒಂದು ಷಟ್ಪದಿ ಪದ್ಯವನ್ನು ಮುಗಿಸ್ತಾ ಇದ್ದಾನೆ, ತನ್ನ ಶತಕವನ್ನು ಮುಗಿಸ್ತಾ ಇದ್ದಾನೆ. ಇದ್ರ ವಿಶೇಷ ಇಷ್ಟೇ ಸ್ನೇಹಿತರೆ, ಜಗತ್ತನ್ನು ಮೆಚ್ಚೋದು ಬೇಡ, ಜನಾರ್ದನ ಮೆಚ್ಚುವಂತೆ ಬದುಕುಬಿಡೋಣ. ಆ ಜನಾರ್ದನ ಜಗದೀಶ್ವರ ಏನಿದ್ದಾನೆ ಆತನ ಕೃಪೆಗೆ ಪಾತ್ರರಾಗೋದ್ರ ಮೂಲಕ ನಾವು ನಮ್ಮ ಬದುಕನ್ನು ಒಂದು ರೀತಿಯ ಸಾರ್ಥಕ ಮಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ನಿಮಗೆ ಏನು ಪುಲಿಗೆರೆ ಸೋಮನಾಥನ ಪಗೆಯಂ ಬಾಲಕನೆಂಬರೆ ಪದ್ಯದ ಸಮಾಪ್ತಿಯನ್ನು ಹೇಳ್ತಾ ಇಲ್ಲಿವರೆಗೂ ತರಗತಿಯನ್ನು ಕೇಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅನಂತ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ 22ನೇ ಆನ್ಲೈನ್ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್.